ಜನ 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 ಕಾರಣ ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಮೋದಿಯ ಪವರ್ ಶೋ ಇದೀಗ ಬೆಳಗಾವಿಯಲ್ಲಿ ನಡೀತಾ ಇದೆ. ಸುಮಾರು 10.7 ಕಿಲೋಮೀಟರ್ನಷ್ಟು ದೂರ ನರೇಂದ್ರ ಮೋದಿ ಅವರು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮುಖಾಂತರ ಬೆಳಗಾವಿ ಭಾಗದಲ್ಲಿ ನರೇಂದ್ರ ಮೋದಿ ಅವರು ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ. ಕಾರಣ ಬೆಳಗಾವಿ ಭಾಗದಲ್ಲಿ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿದೆ, 18 ವಿಧಾನಸಭಾ ಕ್ಷೇತ್ರಗಳಿರೋದು. ಸೊ ಈ ಬಾರಿ ನೋಡೋದಾದರೆ ಅಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ನಡೀತಾ ಇದೆ, ಜೊತೆಗೆ ಈ ಅಭಿವೃದ್ಧಿ ವಿಷಯದಲ್ಲಿ ಆ ಕ್ರೆಡಿಟ್ ವಾರ್ ನಡೀತಾ ಇದೆ, ಜೊತೆಗೆ BJP ಪಕ್ಷದಲ್ಲಿ ಸ್ವಪಕ್ಷೀಯರಲ್ಲೇ ಎಲ್ಲವೂ ಸರಿಯಿಲ್ಲ ಅಂತೇಳಿ ಹೇಳಿ ಚರ್ಚೆಗಳು ಆಗ್ತಾ ಇತ್ತು. ಯಾಕಂದರೆ ಕಾರ್ಯಕ್ರಮದಲ್ಲೇ ನಾವು ನೋಡ್ತಾ ಇದ್ವಿ ಒಗ್ಗಟ್ಟಾಗಿ ಎಲ್ಲ BJP ನಾಯಕರು ಪಾಲ್ಗೊಳ್ತಾ ಇರಲಿಲ್ಲ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಮತ್ತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡಿದಂಥ ಪ್ರಯತ್ನಗಳಿರ್ಬೋದು. ಸೊ ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗಿತ್ತು. ಬಟ್ ಈಗ ಮೋದಿ ಅನ್ನೋ ಅಸ್ತ್ರವನ್ನು ಕೊನೆಯದಾಗಿ BJP ಪ್ರಯೋಗ ಮಾಡೋದಕ್ಕೆ ಏನು ಮುಂದಾಗಿತ್ತು, ಅದಿವಾಗ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆದರೆ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಈ ರೋಡ್ ಶೋ, ಜೊತೆಗೆ ಅವರು ಇವತ್ತು ಏನು ವೇದಿಕೆ ಮೇಲೆ ಕರೆ ಕೊಡ್ತಾರೆ, ಭಾಷಣವನ್ನು ಮಾಡ್ತಾರೆ, ಅಲ್ಲಿನ ಸ್ಥಳೀಯ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಿರ್ಬೋದು, ಪ್ರಾದೇಶಿಕತೆ ಬಗ್ಗೆ ಮಾತಾಡೋದಿರ್ಬೋದು, ಜೊತೆಗೆ ಲೋಕಲ್ ಲೀಡರ್ಸ್ ಬಗ್ಗೆ ಭಾಷಣದಲ್ಲಿ ಪ್ರಸ್ತಾಪ ಮಾಡೋದಿರ್ಬೋದು, ಅವೆಲ್ಲವೂ ಕೂಡ ಸಹಜವಾಗಿ ಒಂದಿಷ್ಟು ಪರಿಣಾಮಗಳನ್ನು ಬೀರುತ್ತೆ, ಮಹತ್ವವನ್ನು ಪಡ್ಕೊಳ್ಳುತ್ತೆ ಚುನಾವಣೆ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ ನೋಡಿದಾಗ. ಇದಿಷ್ಟೇ ಅಲ್ಲ, ಶಿವಮೊಗ್ಗದಲ್ಲಿ ಆಗಲೇ ನಾವು ಮಾತಾಡ್ತಾ ನೋಡ್ತಾ ಇದ್ವಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ, ಕರ್ನಾಟಕ ಅಭಿವೃದ್ಧಿ ಪಥದತ್ತ ಅಂದರೆ ಆ ಗುರಿಯತ್ತ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ರು. ಮತ್ತೆ ಡಬಲ್ ಇಂಜಿನ್ ಸರ್ಕಾರ ಬಂದರೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಕರ್ನಾಟಕ, ಅದಕ್ಕೋಸ್ಕರ ನೀವು ಮತ್ತೆ BJP ಮತ ಹಾಕಿ ಅಂಥೇಳಿ ಏನು ಕರೆಯನ್ನು ಕೊಟ್ಟಿದ್ರು. ಇಲ್ಲೂ ಅಷ್ಟೇ, ಈಗ ಸುಮಾರು ಯೋಜನೆಗಳಿಗೆ ಅವರು ಚಾಲನೆಯನ್ನು ಕೊಡೋರಿದ್ದಾರೆ, ಉದ್ಘಾಟನೆ ಮಾಡ್ತಾರೆ, 16,000 ಕೋಟಿ ಕಿಸಾನ್ ಸಮ್ಮಾನ್ ಹಣ ರಿಲೀಸ್ ಮಾಡ್ತಾರೆ, 190 ಕೋಟಿ ವೆಚ್ಚದ ರೈಲ್ವೆ ನಿಲ್ದಾಣ ಉದ್ಘಾಟನೆ ಅಂದರೆ ನವೀಕರಣಗೊಂಡಿರುವಂಥ ರೈಲ್ವೆ ನಿಲ್ದಾಣದ ಉದ್ಘಾಟನೆ, ಅದು ದಿವಂಗತ ಸುರೇಶ್ ಅಂಗಡಿ ಅವರ ಕನಸಾಗಿತ್ತು. ಮತ್ತು ಅವರ ಒಂದು ಪ್ರಯತ್ನದಿಂದಾನೇ ರೈಲ್ವೆ ನಿಲ್ದಾಣ ನವೀಕರಣಗೊಂಡಿದ್ದು ಕೂಡ. ಅವರು ಇಲ್ಲ ಅನ್ನೋ ನೋವು ಅಫ್ಕೋರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಇದೆ, ಜೊತೆಗೆ ಬಹುಶಃ ಅವ್ರ ಬಗ್ಗೆನೂ ಕೂಡ ಇವತ್ತಿನ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡ್ತಾರೆ, ಅದರಲ್ಲಿ ಡೌಟ್ ಇಲ್ಲ, ನೋಡೋಣ. ಜೊತೆಗೆ 1098 ಕೋಟಿ ವೆಚ್ಚದಲ್ಲಿ ಜಲ್ ಜೀವನ್ ಮಿಷನ್ ಲೋಕಾರ್ಪಣೆಯನ್ನು ಮಾಡ್ತಾರೆ, ಕುಡಿಯೋ ನೀರಿನ ಯೋಜನೆ, ಅಂದರೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾರೆ ನರೇಂದ್ರ ಮೋದಿ ಅವರು. ಈ ಮುಖಾಂತರ ನೋಡಿ, ನಮ್ಮ ಸರ್ಕಾರ ಬಂದ ಮೇಲೆ ಎಷ್ಟು ಅಭಿವೃದ್ಧಿ ಆಗಿದೆ, ಡಬಲ್ ಇಂಜಿನ್ ಸರ್ಕಾರ ಇದ್ದರೆ ಇದೇ ಥರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಪಥದತ್ತ ಏನು ಕರ್ನಾಟಕ ಸಾಗಿ ಬರ್ತಾ ಇತ್ತು ಅದು ಗುರಿ ತಲುಪೋದಕ್ಕೆ ಮತ್ತೆ BJP ಸರ್ಕಾರ ಬಂದರೆ ವೇಗವಾಗಿ ಗುರಿ ತಲುಪೋದು, ಅದು ಮತ್ತೆ ಸುಲಭ ಆಗುತ್ತೆ ಅನ್ನೋ ಮಾತನ್ನು ಬೆಳಗಾವಿಯಲ್ಲಿ ನಿಂತು ನರೇಂದ್ರ ಮೋದಿ ಅವರು ಹೇಳುವಂಥ ನಿರೀಕ್ಷೆಗಳಿದೆ. ಇದೀಗ ನರೇಂದ್ರ ಮೋದಿ ಅವರು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ, ಇನ್ನೇನು ಮಾಲಿನಿ ಸಿಟಿ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ನರೇಂದ್ರ ಮೋದಿ ಅವರು ಸಾಗಿ ಬಂದಲ್ಲೆಲ್ಲ ಜನರು ಘೋಷವಾಕ್ಯಗಳು ಅಂದರೆ ಮೋದಿ ಮೋದಿ ಅನ್ನೋ ಜೈಕಾರ, ಅದರ ಜೊತೆಯಲ್ಲಿ ಪುಷ್ಪ ಮಳೆ ಗೈದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕುಂದಾನಗರಿಯಲ್ಲಿ ಸಂಪೂರ್ಣವಾಗಿ ನರೇಂದ್ರ ಮೋದಿ ಅವರ ಮೇನಿಯ ಜೊತೆಗೆ ಕೇಸರಿ ಮಯ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇವತ್ತಿನ ವಿಶೇಷತೆ ಅಂದರೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ನೇಕಾರರು ಮತ್ತು ಕಾರ್ಮಿಕರು ಅಂದರೆ ಆಯ್ದ ಕೆಲವು ವಿಶೇಷ ವ್ಯಕ್ತಿಗಳಿಂದ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಬೇಕಾದಂಥ ಸಿದ್ಧತೆಗಳಾಗಿದೆ. ಅದರ ಜೊತೆಯಲ್ಲಿ ಆ ಭಾಗದಲ್ಲಿ ನಾನಾಗಲೇ ಹೇಳಿದ್ನಲ್ಲ, ಪೇಟಾಗೆ ವಿಶೇಷವಾದಂಥ ಸ್ಥಾನಮಾನ ಮಹತ್ವಗಳು ಇರೋದ್ರಿಂದ ಅಂದರೆ ಆ ಪ್ರಾದೇಶಿಕತೆಗೆ ಪೇಟಾ ತೊಟ್ಟರೆ ಅಥವಾ ಪೇಟಾ ತೊಡಿಸಿದ್ರೆ ವಿಶೇಷವಾದಂಥ ಗೌರವ ಸೂಚಿಸಿದಂಗೆ ಆಗುತ್ತೆ. ಸೊ ಹಾಗಾಗಿ ಸುಮಾರು 10,000 ಮಹಿಳೆಯರು ಪೇಟಾವನ್ನು ತೊಟ್ಟಿದ್ದಾರೆ, ಕೇಸರಿ ಪೇಟಾ ತೊಟ್ಟು ಪೂರ್ಣ ಕುಂಭ ಸ್ವಾಗತಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಗಮನಿಸ್ತಾ ಇದ್ದೀವಿ, ರಸ್ತೆಯ ಇಕ್ಕೆಲಗಳಲ್ಲಿ ಎಲ್ಲಿ ನೋಡಿದರೂ ಬರೀ ಜನ ಜನ ಜನ. ನರೇಂದ್ರ ಮೋದಿಗೋಸ್ಕರನೇ ಇವರೆಲ್ಲರೂ, ಕೇವಲ ಬೆಳಗಾವಿ ಭಾಗದವರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮೂಲೆ ಮೂಲೆಗಳಿಂದ ಜನ ಬಂದಿದ್ದಾರೆ. ಶಿವಮೊಗ್ಗದಲ್ಲಿ ನಾವು ನೋಡಿದ್ವಿ ಸುಮಾರು 1,00,000 ಜನ ಸೇರಿದಂಥ ನಿರೀಕ್ಷೆ ಇತ್ತು. ಸೊ ಇಲ್ಲಿ 2,00,000 ಜನ ಸೇರುವಂಥ ನಿರೀಕ್ಷೆ, ಜೊತೆಗೆ ಸಮಾವೇಶದಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರೋದು. ಅದಕ್ಕೆ ಮುಂಚಿತವಾಗಿ ರೋಡ್ ಶೋನಲ್ಲೇ ನಾವು ನೋಡಿದ್ವಿ
ಸಾಗಿ ಬಂದಲ್ಲೆಲ್ಲ ಜನ ಜನ ಜನ, ಇಲ್ಲೂ ಅಷ್ಟೇ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇವರೆಲ್ಲರೂ ಮತ್ತೊಂದು ಅವಕಾಶ ಸಿಗುತ್ತೆ ವೇದಿಕೆ ಕಾರ್ಯಕ್ರಮದ ಹತ್ರ ಹೋಗೋಣ ಅಂಥೇಳಿ ಈ ರೋಡ್ ಶೋ ಮುಗಿದ ತಕ್ಷಣ ಅಲ್ಲಿ ಬಂದು ಜಮಾವಣೆ ಅಫ್ಕೋರ್ಸ್ ಆಗೇ ಆಗ್ತಾರೆ. ನರೇಂದ್ರ ಮೋದಿಯವರ ಭಾಷಣವನ್ನು ಕೇಳೋದಕ್ಕೆ ಅಲ್ಲೊಂದು ಅವಕಾಶ ಸಿಗುತ್ತೆ ಅಂಥೇಳಿ ಅಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಗಮನಿಸ್ತಾ ಇದ್ದೀವಿ. ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ಅಂದರೆ ಇಲ್ಲಿ ವಯೋಮಾನದ ಒಂದು ಲಿಮಿಟೇಷನ್ಸ್ ಏನೂ ಇಲ್ಲ. ನರೇಂದ್ರ ಮೋದಿಯವರನ್ನು ನೋಡಬೇಕು, ನಮ್ಮ ಅಭಿಮಾನ ತೋರಿಸ್ಬೇಕು. ಆ ಸವಿ ನೆನಪುಗಳನ್ನು, ಅಂದರೆ ಕೆಲವ್ರ ಕನಸಾಗಿತ್ತಿದ್ದು ನರೇಂದ್ರ ಮೋದಿಯವರು ನೋಡೋದು, ಕೇವಲ ಕಣ್ಣು ತುಂಬಿಕೊಂಡ್ರೆ ಸಾಕಾಗಲ್ಲಪ್ಪ, ನಾವು ಮೊಬೈಲಲ್ಲೂ ಇದನ್ನು ರೆಕಾರ್ಡ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಿರೋದನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತು ಹೂ ಮಳೆಯನ್ನು ಗೈತಾ ಇದ್ದಾರೆ, ಹೂ ಮಳೆ ಸುರಿಸ್ತಾ ಇದ್ದಾರೆ. ಎಲ್ಲೆಲ್ಲೂ ಇವಾಗ ಕೇಳಿಸ್ತಾ ಇರೋದು, ಮೊಳಗ್ತಾ ಇರೋದು ಮೋದಿ ಮೋದಿ ಅನ್ನೋ ಜೈಕಾರ. ಬೆಳಗ್ಗೆ ಶಿವಮೊಗ್ಗದಲ್ಲಿ ನೋಡಿದ್ವಿ, ಅಲ್ಲೂ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಈಗ ಬೆಳಗಾವಿ ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ, ನರೇಂದ್ರ ಮೋದಿ ಅವ್ರಿಗೋಸ್ಕರ, ಒಬ್ಬ ವ್ಯಕ್ತಿಗೋಸ್ಕರ, ಅಭಿಮಾನಕ್ಕೋಸ್ಕರ ಮತ್ತೆ ಈ ಅವಕಾಶ ಸಿಗುತ್ತೋ ಇಲ್ವೋ ಅದು ಸಮೀಪದಿಂದ ನೋಡುವಂಥ ಅವಕಾಶ. ಸಮಾವೇಶ ಆದರೆ ಬಹಳ ದೂರದಿಂದ ನಾವು ವೇದಿಕೆ ಎಲ್ಲೋ ಇರುತ್ತೆ, ನಾವು ಹಿಂದೆ ಕೂತಿರ್ತೀವಿ ಅಥವಾ ನಿಂತಿರ್ತೀವಿ, ನಮಗೆ ಸರಿಯಾಗಿ ಕಾಣಿಸೋದಿಲ್ಲ. ಬಟ್ ಈ ಥರ ಒಂದು ಅವಕಾಶ ಸಿಕ್ಕಾಗ ಬಹಳ ಸಮೀಪದಿಂದ ನಾವು ಅದನ್ನು ನೋಡ್ಬೋದು. ಬಹುಶಃ ನರೇಂದ್ರ ಮೋದಿಯವರು ನಮ್ಮನ್ನು ನೋಡಿದ್ರು ನೋಡಿರಬಹುದು ಅಂತ ಕೆಲವರು, ಒಂದು ಬಂದಿದ್ದ ಕೆಲಸ ಆಗಿದೆ, ಸಾರ್ಥಕ ಭಾವ ನಮ್ಮಲ್ಲಿದೆ ಅಂಥೇಳಿ ನಿರಾಸೆಗೊಳ್ಳದೆ ವಾಪಸ್ ತೆರಳಬಹುದು. ಸೊ ಅವಕಾಶ ಸಿಗುತ್ತೆ ಅಂಥೇಳಿನೇ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ರೋಡ್ ಶೋ ಬಳಿಕ ಮಾಲಿನಿ ಸಿಟಿಯಲ್ಲಿ ವೇದಿಕೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ, ಅದಕ್ಕೆ ಬೇಕಾದಂಥ ತಯಾರಿಗಳು ಆಗಿದೆ. ಈ ಮುಖಾಂತರ ರಾಜಕೀಯವಾಗಿ ನೋಡೋದಾದರೆ ಬೆಳಗಾವಿಯಲ್ಲಿ ನರೇಂದ್ರ ಮೋದಿಯವರು ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಕೇಳಿದರು ಡಬಲ್ ಇಂಜಿನ್ ಸರ್ಕಾರ ಇದೆ, ಮತ್ತೆ ಅಧಿಕಾರಕ್ಕೆ ಬಂದರೆ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ ಮತ್ತೊಮ್ಮೆ ಡಬಲ್ ಇಂಜಿನ್ ಸರ್ಕಾರಕ್ಕೆ, ಅಂದರೆ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತನ್ನಿ ಅಂತ ಕರೆಯನ್ನು ಕೊಟ್ಟಿದ್ರು. ಸೊ ಇದೀಗ ಬೆಳಗಾವಿ ಭಾಗದಲ್ಲೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನರೇಂದ್ರ ಮೋದಿ ಅವರು ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ 16,000 ಕೋಟಿ ಕಿಸಾನ್ ಸಮ್ಮಾನ್ ಹಣ ರಿಲೀಸ್, 190 ಕೋಟಿ ವೆಚ್ಚದ ರೈಲ್ವೆ ನಿಲ್ದಾಣ, ನವೀಕರಣಗೊಂಡಿರುವಂಥ ರೈಲ್ವೆ ನಿಲ್ದಾಣ ಉದ್ಘಾಟನೆ, 1,098 ಕೋಟಿ ಜಲ್ ಜೀವನ್ ಮಿಷನ್ ಯೋಜನೆಗೆ ಲೋಕಾರ್ಪಣೆ, ಅಂದರೆ ಕುಡಿಯೋ ನೀರಿಗೋಸ್ಕರ ಯೋಜನೆ, ಎಲ್ಲದಕ್ಕೂ ಕೂಡ ಚಾಲನೆಯನ್ನು ಕೊಡ್ತಾರೆ, ಲೋಕಾರ್ಪಣೆಯನ್ನು ನರೇಂದ್ರ ಮೋದಿ ಅವರು ಮಾಡ್ತಾರೆ.